ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಪರ್ಫೆಕ್ಟ್ ಆಗಿ ಉಬ್ಬಿದಂತ ಬಾಳೆಕಾಯಿ ಬಜ್ಜಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಕ್ರಿಸ್ಪಿಯಾಗಿ ನೋಡಿ ಈ ರೀತಿ ಉಬ್ಬಿದ ಹಾಗೆ ಬರುತ್ತೆ ಸೊ ಖಂಡಿತ ವಿಡಿಯೋನ ಮಿಸ್ ಮಾಡಿದ ಹಾಗೆ ನೋಡಿ ಮೊದ್ಲಿಗೆ ನಾವು ಬಾಳೆಕಾಯಿ ಬಜ್ಜಿ ಮಾಡೋದಕ್ಕೆ ಬಾಳೆಕಾಯಿನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ತುಂಬಾ ಹಣ್ಣಾಗಿರೋ ಅಂಥದ್ದು ಮಾಡಬಾರ್ದು ನೋಡಿ ಈ ರೀತಿ ಹಸ್ರಾಗಿ ಸ್ವಲ್ಪ ಗಟ್ಟಿ ಇರಬೇಕು ಮುಟ್ ನೋಡಿದಾಗ ಆ ರೀತಿ ನೀವು ಬಾಳೆಕಾಯಿನ ತಗೊಂಡ್ರೆ ಬಜ್ಜಿ ಮಾಡ್ಲಿಕ್ಕೆ ಪರ್ಫೆಕ್ಟ್ ಆಗಿ ಬರುತ್ತೆ ಇವಾಗ ಅಹ್ ಅದ್ರದ್ದು ಏನು ಎಡ್ಜಸ್ ಇರುತ್ತಲ್ಲ ಅದನ್ನ ಕಟ್ ಮಾಡಿಬಿಟ್ಟು ಸಿಪ್ಪೆನ ತೆಗ್ದಿಟ್ಕೋಬೇಕು ಆ ಈ ರೀತಿ ಚಾಕುವಿನ ಸಹಾಯದಿಂದನಾದ್ರೂ ತಗೋಬಹುದು ಇಲ್ಲ ಸ್ವಲ್ಪ ಲೈಟಾಗಿ ತೆಗಿತೀನಿ ಅನ್ನೋದಾದ್ರೆ ಅಹ್ ಪೀಲರ್ ಬರುತ್ತಲ್ಲ ಅದರಿಂದನಾದ್ರೂ ಸಹ ತಗೋಬಹುದು ಇದು ಸ್ವಲ್ಪ ಗಟ್ಟಿನೇ ಇರುತ್ತಲ್ವಾ ಚಾಕುವಿನ ಸಹಾಯದಿಂದನೇ ನಾನು ಈಸಿಯಾಗಿ ತೆಗೆದಿಟ್ಕೋತಾ ಇದ್ದೀನಿ ಹಾಗೇನೆ ಎರಡು ಭಾಗವಾಗಿ ಕಟ್ ಮಾಡಿ ನೀರ್ನಲ್ಲಿ ಹಾಕೋತಾ ಇದ್ದೀನಿ ಕಾರಣ ಹಾಗೆ ಬಿಟ್ರೆ ಈಚೆ ಕಡೆ ಕಪ್ಪಾಗ್ಬಿಡತ್ತೆ ಹಾಗಾಗಿ ಬಾಳೆಕಾಯಿನ ನ ಯಾವತ್ತೂ ಈ ರೀತಿ ನೀರನ್ನೊಳಗೇನೆ ಹಾಕಿಡ್ಬೇಕು ಆಲೂಗೆಡ್ಡೆ ನಾವ್ ಯಾವ ರೀತಿ ನೀರ್ನಲ್ಲಿ ಹಾಕಿರ್ತೀವಲ್ವಾ ಅದೇ ರೀತಿ ಇವಾಗ ಈ ಬಾಳೆಕಾಯಿನ ಚಿಪ್ಸ್ ಕಟ್ಟರ್ ನಲ್ಲಿ ಈ ರೀತಿ ಸಣ್ಣ ಸಣ್ಣದಾಗಿ ನಾನು ಸ್ಲೈಸಸ್ ಮಾಡಿ ಇಟ್ಕೊತಾ ಇದ್ದೀನಿ ತಿಕ್ಕಾಗಿ ಬೇಕು ದಪ್ಪ ಸ್ಲೈಸ್ ಬೇಕು ಅಂದ್ರೆ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೋಬಹುದು ಇದು ತುಂಬಾನೇ ಈಸಿ ನಾವು ಈ ರೀತಿ ಮಾಡಿದಾಗ ನೀವು ಒಂದು ಅರ್ಧ ಬಾಳೆಕಾಯಿ ತಗೊಂಡ್ರು ಸಾಕು ಸುಮಾರು ಒಂದು ಅದರಲ್ಲೇನೆ ಒಂದು ಮೂವತ್ತರಿಂದ ಮೂವತ್ತೈದು ಬಜ್ಜಿಗಳಾಗೋಗ್ತವೆ ಯಾಕೆಂದ್ರೆ ತುಂಬಾನೇ ತೆಳುವಾಗಿ ಬಂದಿರುತ್ತಲ್ಲ ಸ್ಲೈಸಸ್ ಸೊ ಹಾಗಾಗಿ ತುಂಬಾ ಜಾಸ್ತಿ ಬಜ್ಜಿ ಬೇಕು ಅಂತ ಅಂದವರು ಈ ರೀತಿ ಚಿಪ್ಸ್ ಇಂದ ಸ್ಲೈಸ್ ಮಾಡಿ ಅದನ್ನು ಸಹ ನೀರೊಳಗೆ ಹಾಕಿಟ್ಕೊಳ್ಳಿ ನೆಕ್ಸ್ಟ್ ಇವಾಗ ಬಜ್ಜಿ ಹಿಟ್ ಕಲ್ಸ್ಕೊಳ್ಳೋಣ ಎರಡು ಬಾಳೆಕಾಯಿಗೆ ನಾನು ಒಂದೂವರೆ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತಗೋತಾ ಇದ್ದೀನಿ ಒಂದೂವರೆ ಕಪ್ ಕಡಲೆ ಹಿಟ್ಟಿಗೆ ಒಂದೂವರೆ ಟೀ ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಒಂದು ಕಪ್ ಕಡಲೆ ಹಿಟ್ಟಿಗೆ ಒಂದ್ ಸ್ಪೂನ್ ಅಕ್ಕಿ ಹಿಟ್ಟನ್ನ ಅಳತೆನಲ್ಲಿ ಒಂದೂವರೆ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಬೇಕು ಕಾಳು ಒಂದ್ ಅರ್ಧ ಟೀ ಚಮಚ ಹಾಕೊಂಡಿದೀನಿ ಇದನ್ನ ಸ್ವಲ್ಪ ಕ್ರಶ್ ಮಾಡ್ಬಿಟ್ ಹಾಕೊಳ್ಳಿ ಫ್ಲೇವರ್ ತುಂಬಾನೇ ಚೆನ್ನಾಗಿ ಅದು ಎಣ್ಣೆ ಬಿಟ್ಕೊಳತ್ತೆ ಒಂದೇ ಒಂದು ಚಿಟಕಿ ಆಗೋಷ್ಟು ಅಡುಗೆ ಸೋಡಾ ಅಡುಗೆ ಸೋಡಾ ಇಲ್ಲದೇನೆ ಬಜ್ಜಿ ಮಾಡ್ಬೋದಾ ಅಂತ ಕೇಳಿದ್ರೆ ಆಫ್ಕೋರ್ಸ್ ಮಾಡ್ಬೋದು ಆದರೆ ತುಂಬಾ ಗರಿ ಗರಿಯಾಗಿ ಚೆನ್ನಾಗಿ ಬರಬೇಕು ಅಂದರೆ ಅಡುಗೆ ಸೋಡ ಒಂದು ಚಿಟ್ಕಿನಾದರೂ ನೀವು ಹಾಕ್ಲೇಬೇಕು ಇಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ ಒಂದು ಮೂರು ಟೀ ಚಮಚ ಆಗೋಷ್ಟು ಸೇರಿಸ್ತಾ ಇದ್ದೀನಿ ಬಾಳೆಕಾಯಿ ಸ್ವಲ್ಪ ಸಪ್ಪೆ ಸಪ್ಪೆ ಇರುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ಇದು ಸ್ಪೈಸಿಯಾಗಿ ಕಲಿಸ್ಕೊಂಡ್ರೆ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಎರಡು ಟೀ ಚಮಚ ಆಗೋಷ್ಟು ಬಿಸಿ ಕಾದಿರುವಂಥ ಎಣ್ಣೆನ ಸಹ ಸೇರಿಸ್ತಾ ಇದ್ದೀನಿ ಒಂದ್ ಕಾಲ್ ಕಪ್ ಆಗುವಷ್ಟು ನೀರನ್ನ ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಒಟ್ಟಿಗೆ ಜಾಸ್ತಿ ನೀರು ಹಾಕ್ಬಿಟ್ರೆ ಬಜ್ಜಿ ಹಿಟ್ಟು ಕರೆಕ್ಟಾಗಿ ಹದದಲ್ಲಿ ಬರೋದಿಲ್ಲ ಸೊ ನಮಗೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಈ ರೀತಿ ನೀರನ್ನು ಹಾಕೊಂಡು ಗಂಟು ಇಲ್ಲದೆ ಇರೋ ರೀತಿ ಕಲಸಿಟ್ಕೊಳ್ಳಿ ಬಜ್ಜಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗೇನೆ ಇರಬೇಕು ನಾನಿಲ್ಲಿ ಕಂಪ್ಲೀಟಾಗಿ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕಿ ಕಲ್ಸಿಟ್ಕೊಂಡಿದ್ದೀನಿ ನೋಡಿ ಇದು ಸ್ವಲ್ಪ ಗಟ್ಟಿ ಅಂತ ಅನಿಸ್ತಾ ಇದೆ ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಟೋಟಲ್ ಆಗಿ ನನಗೆ ಒಂದು ಕಾಲ್ ಕಪ್ ಆಗುವಷ್ಟು ಒಂದೂವರೆ ಕಪ್ ಕಡಲೆ ಹಿಟ್ಟಿಗೆ ಒಂದು ಕಾಲ್ ಕಪ್ ಆಗುವಷ್ಟು ನೀರು ಬೇಕಾಗಿದೆ ನೀವು ಅಷ್ಟೇ ಕರೆಕ್ಟ್ ಆಗಿ ಅಳತೆ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಒಟ್ಟಿಗೆನೆ ಒಂದು ಕಾಲ್ ಕಪ್ ಹಾಕ್ಬಿಡ್ಬಾರ್ದು ಕೆಲವೊಮ್ಮೆ ಕಡಲೆ ಹಿಟ್ಟನ ಬ್ರ್ಯಾಂಡ್ ಮೇಲೂ ನೀರನ್ನ ಅಳತೆ ಡಿಪೆಂಡ್ ಆಗುತ್ತೆ ಸೊ ನೋಡಿ ಈ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ ನಾವು ಕೈನ ಈ ರೀತಿ ಡಿಪ್ ಮಾಡಿದಾಗ ನೀಟಾಗಿ ಕೋಟ್ ಆಗಬೇಕು ಎಲ್ಲೂ ಸಹ ಅದು ಕೋಟ್ ಆಗ್ಬಿಟ್ಟು ಬಹಳ ಬೇಗನೆ ನೀರನ್ನ ತರ ಹರಿದೋಗೋ ರೀತಿನಲ್ಲಿ ಬಜ್ಜಿ ಹಿಟ್ಟನ್ನ ಕಲಿಸ್ಕೋಬಾರ್ದು ಹಾಗೇನೆ ಒಂದು ಬಾಳೆಕಾಯಿನೂ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಒಂದು ಬಾಳೆಕಾಯಿ ಪೀಸಸ್ನ ತಗೊಂಡು ಈ ರೀತಿ ಜಸ್ಟ್ ಹಿಂದೆ ಮುಂದೆ ಈ ರೀತಿ ಡಿಪ್ ಮಾಡಿಬಿಟ್ಟು ಹೆಜ್ಜಿಗೆ ಈ ರೀತಿ ಸವರ್ ಬಿಟ್ಟು ಈಗ ಇಟ್ಕೊಂಡ್ರೆ ಸಾಕು ನೀಟಾಗಿ ಎಣ್ಣೆನಲ್ಲಿ ಬಿಟ್ಟಾಗ ಅದು ಉಬ್ಬಿ ಬರುತ್ತೆ ಹಾಗೇನೇ ಎಣ್ಣೆನ ತುಂಬಾನೇ ಕಡಲೆ ಹಿಟ್ಟೆಲ್ಲ ಬಿದ್ದು ಬಿದ್ದು ಡ್ರಾಪ್ ಡ್ರಾಪ್ ತರ ಆಗುತ್ತಲ್ಲ ಆ ರೀತಿ ಎಲ್ಲ ಏನೂ ಆಗೋದಿಲ್ಲ ಇವಾಗ ಕಾದಿರೋ ಅಂತ ಎಣ್ಣೆಗೆ ಬಾಳೆಕಾಯಿ ಬಜ್ಜಿಗಳನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಣ್ಣೆಗೆ ಹಾಕ್ತಿದ ಹಾಗೇನೆ ಯಾವ ರೀತಿ ಉಬ್ಬಿ ಬರ್ತಾ ಇದೆ ಅಂತ ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು ಕಾದಿಲ್ದೆ ಇರೋ ಎಣ್ಣೆಗೆ ಹಾಕಿದ್ರೆ ಹಾಕ್ತಿದ ಹಾಗೇನೆ ಎಣ್ಣೆ ಹೀರದ್ ಬಿಡುತ್ತೆ ಬಜ್ಜಿಗಳು ಸೊ ಹಾಗಾಗಿ ಕಾದಿರೋ ಅಂತ ಎಣ್ಣೆಗೆ ಹಾಕೊಳ್ಳಿ ಹಾಗೇನೆ ಇದನ್ನ ಹೈ ಫ್ಲೇಮ್ ನಲ್ಲೇ ನಾನು ಕುಕ್ ಮಾಡ್ಕೋತಾ ಇದ್ದೀನಿ ಯಾವುದೇ ರೀತಿ ಮೀಡಿಯಂ ಫ್ಲೇಮ್ ಮಾಡ್ತಾ ಇಲ್ಲ ಒಂದ್ ಎರಡರಿಂದ ಮೂರು ನಿಮಿಷ ಆದ ನಂತರ ಈ ರೀತಿ ಫ್ಲಿಪ್ ಮಾಡ್ಬಿಟ್ಟು ಪೂರ್ತಿಯಾಗಿ ಬಣ್ಣ ಬದಲಾಗುತ್ತೆ ಅಂದ್ರೆ ಇನ್ನೂ ಸಹ ಡಾರ್ಕ್ ಕಲರ್ ಆಗುತ್ತೆ ಅಲ್ಲಿವರೆಗೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಬಾಳೆಕಾಯಿ ಬಜ್ಜಿ ನೀಟಾಗಿ ಕೋಟ್ ಆಗಿದೆ ಬಾಳೆಕಾಯಿ ಪೂರ್ತಿ ಎಲ್ಲೂ ಹೊರಗಡೆ ಬಾಳೆಕಾಯಿ ಕಾಣ್ತಾ ಇಲ್ಲ ಈ ರೀತಿ ನಾವು ಮಾಡಬೇಕು ಹಾಗೇನೆ ನೀವು ಗಮನಿಸ್ತಾ ಇದ್ದೀರಾ ಎಣ್ಣೆಗೆ ಹಾಕ್ತಿದ ಹಾಗೇನೆ ಯಾವ ರೀತಿ ಅದು ಉಬ್ಬಿ ಬಂದಿದೆ ಅಂತ ಸೊ ಸೋಡಾ ಎಣ್ಣೆ ಎಲ್ಲ ಕರೆಕ್ಟ್ ಹದದಲ್ಲಿ ಹಾಕಿದ್ರೆ ಮಾತ್ರ ಈ ರೀತಿ ನಮಗೆ ಕರೆಕ್ಟ್ ಪರ್ಫೆಕ್ಟ್ ಆಗಿ ಬಜ್ಜಿ ಬರೋದು ಸೋಡಾ ತುಂಬ ಗರ್ಗರಿಯಾಗಿ ಬರಲಿ ಅಂತ ಸೋಡಾ ಜಾಸ್ತಿನೂ ಹಾಕ್ಬಾರ್ದು ತುಂಬಾ ತಿನ್ನೋದಕ್ಕೇನೆ ಆಗೋದಿಲ್ಲ ಮೇಲ್ಮೇಲೆ ಎಣ್ಣೆ ಬಂದ್ಬಿಡುತ್ತೆ ಅಷ್ಟು ಎಣ್ಣೆ ಹೀರ್ಕೊಬಿಡುತ್ತೆ ಬಜ್ಜಿಗಳೆಲ್ಲ ಸೊ ಹಾಗಾಗಿ ಒಂದೇ ಒಂದು ಚಿಟ್ಕೆ ಹಾಕ್ಕೊಳ್ಬೇಕು ಅಷ್ಟೇ ಸೊ ಸೆಕೆಂಡ್ ಬ್ಯಾಚ್ ಬಜ್ಜಿಗಳನ್ನೂ ಅಷ್ಟೇ ನಾನು ಅದೇ ರೀತಿ ಫ್ರೈ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ಫಸ್ಟ್ ಬ್ಯಾಚ್ ಬಜ್ಜಿಗಳೆಲ್ಲ ಸ್ಟ್ರೈನರ್ ನಲ್ಲಿ ಹಾಕಿಟ್ಟಿದ್ನಲ್ಲ ಅದನ್ನ ನೆಕ್ಸ್ಟ್ ಬ್ಯಾಚ್ ಹಾಕೋದಕ್ಕಿಂತ ಮುಂಚೆ ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದ್ರ ಮೇಲೆನೆ ನೆಕ್ಸ್ಟ್ ನೆಕ್ಸ್ಟ್ ಬಜ್ಜಿಗಳನ್ನ ಹಾಕೋತಾ ಹೋದ್ರೆ ಅಡಿಲಿದ್ದಂಥ ಬಜ್ಜಿಗಳಿಗೆ ತುಂಬಾ ಎಣ್ಣೆ ಎಣ್ಣೆ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಹೊತ್ತಾದ ನಂತರ ಬೇರೆ ಪಾತ್ರೆಗೆ ತೆಗೆದ್ಬಿಟ್ಟು ನೆಕ್ಸ್ಟ್ ಬ್ಯಾಚ್ ಬಜ್ಜಿಗಳನ್ನ ಈ ರೀತಿ ಸ್ಟ್ರೈನರ್ ಗೆ ಹಾಕೋಬೇಕು ನಾನು ಯಾವಾಗ್ಲೂ ಇದೇ ರೀತಿ ಮಾಡೋದು ಹಾಗೇನೆ ನಾವು ಸರ್ವ್ ಮಾಡೋ ತನಕನೂ ಈ ಬಜ್ಜಿಗಳನ್ನ ಮುಚ್ಚಬಾರ್ದು ಕೆಲವೊಬ್ರು ಬಿಸಿ ಆರೋಗ್ಬಿಡುತ್ತೆ ಅಂತ ಮುಚ್ಚಿಬಿಡ್ತಾರೆ ಮುಚ್ಚಿಬಿಟ್ರೆ ಇದು ಗರ್ಗರಿ ಆಗಿರೋದಿಲ್ಲ ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನೀವು ಸರ್ವ್ ಮಾಡೋವರ್ಗು ಹಾಗೆ ಓಪನ್ ಆಗಿನೇ ಇಟ್ಟಿರಿ ಒಂದು ಪಾತ್ರೆನಲ್ಲಿ ಅವಾಗ ನೀವು ಸರ್ವ್ ಮಾಡಿದ್ರು ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಬಿಟ್ಟು ಸರ್ವ್ ಮಾಡಿದ್ರು ಕ್ರಿಸ್ಪಿಯಾಗಿ ಆಗಿ ಚೆನ್ನಾಗ್ ಬರುತ್ತೆ ಚಳಿಗಾಲದಲ್ಲಿ ಸಂಜೆ ಆಗ್ತಿದ ಹಾಗೆ ತುಂಬ ಚಳಿ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಏನಾದ್ರೂ ಬಿಸಿ ಬಿಸಿಯಾಗಿ ಈ ರೀತಿ ಬಜ್ಜಿ ಮಾಡ್ಕೊಂಡು ತಿಂತಾ ಇದ್ರೆ ಎಷ್ಟು ತಿಂದ್ರೂ ಸಾಲಲ್ಲ ಅದ್ರಲ್ಲೂ ಮನೆಯಲ್ಲೇನೆ ಈ ರೀತಿ ಆರೋಗ್ಯವಾಗಿ ಹೈಜಿನಿಕ್ ಆಗಿ ಮಾಡ್ಕೊಟ್ಟಾಗ ಯಾರು ತಾನೇ ಬೇಡ ಅಂತಾರೆ ಅಲ್ವಾ ಸೊ ನೀವು ಸಹ ಖಂಡಿತ ಟ್ರೈ ಮಾಡಿ ಪರ್ಫೆಕ್ಟ್ ಆಗಿ ಬಜ್ಜಿ ಮಾಡೋದಂತೂ ಗ್ಯಾರಂಟಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಹೆಚ್ಚಾಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಗೆ ಹೊಸಬ್ರಾಗಿ ಸಬ್ಸ್ಕ್ರೈಬ್ ಆಗದೆ ಏನಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ मरील थैंक यू सो मच फॉर् वाचिंग